ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾನೂನು ನೀತಿಗಳನ್ನು ಖಂಡಿಸಿ ಕಳೆದ ಎರಡು ತಿಂಗಳಿಂದ ಪಂಜಾಬ್ ರೈತರು ದೆಹಲಿ ಗಡಿಯತ್ತ ಪ್ರತಿಭಟನೆ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವದ ದಿನದಂದು ರಾಜ್ಯಾದ್ಯಂತ ಹಾಗೂ ಅಥಣಿ ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಸ ಕೃಷಿ ಕಾನೂನುಗಳಿಗೆ ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದರು. ಅಥಣಿ ಪಟ್ಟಣದ ಶಿವಾಜಿ ವೃತ್ತದಿಂದ ಅಥಣಿ ಮಿನಿ ವಿಧಾನಸೌಧದವರೆಗೆ ಸರಿಸುಮಾರು 50ಕ್ಕೂ ಹೆಚ್ಚು ಮೋಟಾರ್ ಸೈಕಲ್ಗಳು ಹಾಗೂ ಇತರೆ ವಾಹನಗಳು ಭಾಗಿಯಾಗಿ 6 ಕಿಲೋಮೀಟರ್ ರ್ಯಾಲಿ ನಡೆಸಿದರು. ತಾಲೂಕಿನ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಪ್ರಕಾಶ್ ಪೂಜಾರಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೊಸ ಕೃಷಿ ನೀತಿಗಳನ್ನು ನಾವು ಖಂಡಿಸುತ್ತೇವೆ. ಕೃಷಿ ಕಾನೂನುಗಳು ರೈತರಿಗೆ ಮಾರಕವಾಗಿರುವುದರಿಂದ ಕೇಂದ್ರ ಸರ್ಕಾರ ತಕ್ಷಣವೇ ವಾಪಸ್ ಪಡೆದುಕೊಳ್ಳಬೇಕು. ನಿರಂತರವಾಗಿ ಪಂಜಾಬ್ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮನವಿಯನ್ನು ಆಲಿಸಬೇಕು, ಇಲ್ಲವಾದರೆ ಪ್ರತಿ ತಾಲೂಕಿನಿಂದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರೈತರ ಹಿತ ಕಾಪಾಡಬೇಕಾದ ಸರ್ಕಾರಗಳು ಹೊಸ ಕೃಷಿ ನೀತಿಗಳನ್ನು ರೈತರಿಗೆ ಮಾರಕವಾಗಿದೆ ಎಂದು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಅಥಣಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ರೈತರು ಮನವಿ ಪತ್ರ ಸಲ್ಲಿಸಿದರು. ಏನು ಅಥಣಿ ತಾಲೂಕಲ್ಲಿ ರೈತ ಸಂಘ ಮತ್ತು ಸಮಸ್ತ ಎಲ್ಲ ರೈತ ಕುಟುಂಬದವರು ಏನು ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ತಾಲೂಕಾ ದಂಡಾಧಿಕಾರಿ ಕಚೇರಿಯವರಿಗೆ ಬಂದು ಏನು ಮನವಿಯನ್ನು ಕೊಟ್ಟಿದ್ದೀವಿ. ಇದೇ ರೀತಿ ಹಲವಾರು ಬಾರಿ ಈಗ 2.5 ತಿಂಗಳಿಂದ 3 ತಿಂಗಳು ಹಿಡ್ಕೊಂಡು ನಾವು ಮನವಿ ಕೊಟ್ಕೊಂಡು ಬಂದಿದ್ದೀವಿ. ಯಾವುದೇ ರೀತಿ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ಕಾಟಾಚಾರಕ್ಕೆ ಏನೇನೋ ಹೇಳಿಕೆಗಳನ್ನು ಕೊಡತ್ತಾರು. ದಯಮಾಡಿ ಸರ್ಕಾರಕ್ಕೆ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕಾದ್ರೆ ಇವು 3 ಕಾಯ್ದೆ, ವಿದ್ಯುತ್ ಖಾಸಗೀಕರಣ, APMC ಮತ್ತು ಭೂ ಸುಧಾರಣೆ ಕಾಯ್ದೆ, ಇವು 3 ಹಿಂದೆ ತೆಗಿಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಹೋರಾಟ ಹಿಂದೆ ತಕ್ಕೊಂಗಿಲ್ಲ. ಇನ್ನು ತೀವ್ರತೆಗೊಳಿಸ್ತೀವಿ ಹೊರತು ದೆಹಲಿ ಒಳಗೆ ಸಾಂಕೇತಿಕವಾಗಿ ಅವರು ಅಂದ ಏನು ಉಗ್ರ ಸ್ವರೂಪದ ತಾಳುಕಿಂತ ಮುಂಚಿತವಾಗಿ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಎಲ್ಲಿ ತಿರುಗಾಡಿ ಏನೇನು ಮಾಡಬೇಕು ಅನ್ನೋದು ನಮಗೂ ಗೊತ್ತೈತಿ. ಆ ಮಟ್ಟಕ್ಕೆ ನಮ್ಮನ್ನು ಕಾನೂನು ಕೈ ತೊಗೊಂಡು ಬೀದಿ ನಿಲ್ಲಿಸುವಂಥ ಕೆಲಸ ಮಾಡಬೇಡ್ರಿ. ಕಾನೂನು ಒಮ್ಮೆ ತೊಗೋಬಾರ್ದು ತೊಗೊಂಡೀವಿ ಅಂದ್ರೆ ನೀವು BJP ಅವ್ರು ಯಾರು ಒಬ್ಬರು ಉಳ್ಯಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನೀವು ಹಿಟ್ಲರ್ ರೀತಿಯನ್ನು ಅನುಸರಿಸೋದನ್ನು ಬಿಡಬೇಕು. ಯಾಕತ್ತೇಳಿ ಇವು ಕಾನೂನು ನಮಗೆ ಮಾರಕೈತೈತೆ ನಾವು ಹೇಳ್ತೀವಿ. ಚರ್ಚೆ ಮಾಡೋಕ್ಕೆ ನೀವು ಯಾಕೆ ತಯಾರಿಲ್ಲ? ಯಾರನ್ನೋ ಹಿತ ಕಾಯ್ಕೋಗೋಸ್ಕರ ನಮ್ಮನ್ನು ಬಲಿ ಕೊಯ್ಸಿ ಮಾಡುವಂಥ ಹುಣ್ಣಾರ್ಗಳು ಯಾಕೆ? ಯಾಕಂದ್ರೆ ನಿಮಗೆ ಜೈ ಅಂದವರೆಲ್ಲ ಮನೆಯಾಗ ಕೂತಿರ್ಬೇಕು. ನಾನು ಓಟ್ ಹಾಕಿದವನ, ನನಗೆ ಜೈ ಅಣ್ಣಕ್ಕೆ ಬರೋಂಗಿಲ್ಲ. ಯಾವ ಚಲೋ ಕೆಲಸ ಮಾಡ್ತಾನೆ ನೋಡು ಅವ್ನು ತಲೆ ಬಾಕ್ತನು, ಯಾವ ನಮ್ಮ ಬುಡಕ್ಕೆ ತಾನೇ ನೀರು ಇಡ್ತಾನೆ ನೋಡು ಅವನು ಬುಡಕ್ಕೆ ನೀರು ಇಡುವಂಥ ಕೆಲಸ ರೈತ ಸಂಘ ಮಾಡ್ತೈತಿ. ಮುಂದೆ ಮಾಡಿ ತೋರಿಸ್ತೀವಿ ಅಂತೇಳಿ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಶಾಂತ್ ಸತ್ತಿ, ಜನಶಕ್ತಿ ನ್ಯೂಸ್, ಅಥಣಿ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.